ಇದು ಒಂದು ಅತ್ಯಂತ ನಾಟ್ಯಮಯವಾದ ಪ್ರಯೋಗ ಇದರಲ್ಲಿ ನೀರು ಬಹಿರ್ಗೋಳಾಕಾರದಲ್ಲಿ ಆಗುವುದು ಇದಕ್ಕಾಗಿ ಬಣ್ಣದ ನೀರಿರುವ ಗ್ಲಾಸು 10 12 ನಾಣ್ಯಗಳನ್ನು ತೆಗೆದುಕೊಳ್ಳಿರಿ ಈ ಗ್ಲಾಸ್ನಲ್ಲಿ ಬಣ್ಣದ ನೀರನ್ನು ಹಾಕಿ ತುಂಬಿರಿ ಅದು ಮೇಲ್ಮಟ್ಟದವರೆಗೆ ಬರಲಿ ಇನ್ನಷ್ಟು ನೀರು ಬೇಕಾದರೆ ಡ್ರಾಪರ್ ನಿಂದ ಅದರಲ್ಲಿ ಹಾಕಿರಿ ನೀರು ಪೂರ್ಣವಾಗಿ ಅದು ಮೇಲಿನವರೆಗೆ ಬರಲಿ ಈಗ ಒಂದು ನಾಣ್ಯವನ್ನು ತೆಗೆದುಕೊಂಡು ಅದರಲ್ಲಿ ಬಿಡಿ ಇಷ್ಟು ನೀರು ತುಂಬಿದರೂ ನೀರು ಹೊರಗೆ ಬರುವುದಿಲ್ಲ ಮತ್ತೆ ಒಂದೊಂದರಂತೆ ನಾಣ್ಯಗಳನ್ನು ಅದರಲ್ಲಿ ಹಾಕುತ್ತಾ ಹೋಗಿ 4 5 6 ಈ ರೀತಿಯಾಗಿ ನಾಣ್ಯಗಳು ಒಳಗೆ ಹೋದರೂ ನೀರು ಇನ್ನೂ ಚೆಲ್ಲುವುದಿಲ್ಲ ಇನ್ನೆಷ್ಟು ನಾಣ್ಯಗಳು ಇದರಲ್ಲಿ ಹೋಗಬಹುದು ಈಗ ನೋಡಿ ಅದರಲ್ಲಿ ಒಂದು ಬಹಿರ್ಗೋಲಾಕಾರ ನೀರಿನ ಪಾತ್ರೆ ಆದದ್ದು ಕಾಣಿಸುವುದು ಈ ಬಹಿರ್ಗೋಲಾಕಾರದಲ್ಲಿ ಇನ್ನೂ ನಾಣ್ಯಗಳು ಹೋಗುವುದನ್ನು ನೀವು ಗಮನಿಸಿ ನೋಡಿ ಎಷ್ಟೊಂದು ನಾಣ್ಯಗಳು ಇನ್ನೂ ಹೋಗುತ್ತಿದ್ದಾವೆ ಆದರೂ ನೀರು ಹೊರಗೆ ಬರುವುದಿಲ್ಲ ಈ ರೀತಿಯಾಗಿ ಒಂದು ಪದರು ಈ ನಾಣ್ಯ ನೀರನ್ನು ಹೊರಗೆ ಬರಿಸುವುದನ್ನು ನಿಲ್ಲಿಸುತ್ತದೆ ಇದು ಬಹಿರ್ಗೋಲಾಕಾರದ ಗೋಲಕ ಸರ್ಫೇಸ್ ಟೆನ್ಷನ್ನಿಂದ ಅದು ನಿಲ್ಲುವುದು ಗ್ಲಾಸನ್ನು ಬರಿ ಮಾಡಿದಾಗ ನೀವು ನಾಣ್ಯಗಳು ಎಷ್ಟಿವೆ ಎಂಬುದನ್ನು ಕಂಡುಹಿಡಿಯಬಹುದು ಇದು ಸರ್ಫೇಸ್ ಟೆನ್ಷನ್ನ ಪ್ರಯೋಗ